ಎಲ್ಲರಿಗೂ ಜೊತೆಗೆ ತೊಗೊಂಡೋಗ್ಬೇಕಾಗಿರುವಂಥದ್ದು ಆ ಸಂದರ್ಭಕ್ಕೆ ಬರುವಂಥ ಸರ್ಕಾರಗಳ ಕೆಲಸ. ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಲ್ಲಿ 2B ಮೀಸಲಾತಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿರುವಂಥದ್ದು ಮತ್ತು ಹೊಸದಾಗಿ EWSದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿರುವಂಥದ್ದು, ಯಾವುದೇ ಸರ್ಕಾರ ತನ್ನ ಅವಧಿ ಮುಗಿಯುವಂತಹ ಸಂದರ್ಭದಲ್ಲಿ 6 ತಿಂಗಳು ಮುಂಚಿತವಾಗಿ ತಗೊಳ್ಳುವಂಥ ತೀರ್ಮಾನ ಮಾತ್ರ ಗಟ್ಟಿಯಾಗಿ ನಿಲ್ಲುವಂಥದ್ದು. ಚುನಾವಣಾ ಘೋಷಣೆ ಆಗುವ ಮುನ್ನ ಈ ರೀತಿಯಲ್ಲಿ ಮಾಡಿರುವಂಥದ್ದು ಇದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಬರುವಂತಹ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನು ಸಂಪೂರ್ಣವಾಗಿ ಮತ್ತೆ ತೆಗೆದಾಕುತ್ತೆ. ಅಂದರೆ ಇದರಿಂದ ಅನುಕೂಲ ಆಗಲು ಅಂದರೆ ತುಂಬ ಸಮಸ್ಯೆ ಅನುಕೂಲ ನೋಡಿ, ಇವರು ಸೇಡನ್ನು ತೀರಿಸ್ಕೊಳ್ಳುವಂತಹ ಸಂದರ್ಭಕ್ಕೆ ಮುಸಲ್ಮಾನರನ್ನ 2ನೇ ದರ್ಜೆ ನಾಗರಿಕರಾಗಿ ನೋಡುವಂತಹ ಪ್ರವೃತ್ತಿ ಏನು ಬೆಳೆಸ್ಕೊಂಡಿದ್ದಾರೆ, ವಿದ್ಯಾರ್ಥಿಗಳನ್ನ ಸಿಗ್ತಾ ಇದ್ದಂತಹ ವಿದ್ಯಾರ್ಥಿ ವೇತನ ಅದು ಬರೀ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲ, ದಲಿತರ ವಿದ್ಯಾರ್ಥಿಗಳಿಗೂ ಅನ್ಯಾಯ ಮಾಡಿದಂತಹ ಸರ್ಕಾರ ಇದು. ಈಗ ಮೀಸಲಾತಿನಲ್ಲಿ ಅವರು ದಲಿತರಿಗೆ ಮೀಸಲಾತಿ ಹೆಚ್ಚು ಮಾಡ್ತೀನಿ ಅಂತ ಹೇಳಿದಂಥದ್ದು ಲೋಕಸಭೆಯಲ್ಲಿ ಸ್ಪಷ್ಟವಾಗಿ ಬಂತು. ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆ ಸರ್ಕಾರಕ್ಕಿಲ್ಲ ಅಂತ. ಸೊ ಇದು ಕೇವಲ ಜನರಿಗೆ ಮೋಡಿ ಮಾಡುವಂತಹ ಕೆಲಸ ಮಾಡುವಂತಹ BJP ಸರ್ಕಾರ ಜನ ತಕ್ಕ ಪಾಠನ ಬರುವಂಥ ದಿನಗಳಲ್ಲಿ ಕಲಿಸ್ತಾರೆ.